ಟಿಪ್ಪು ಸುಲ್ತಾನ್ ಅನ್ನು ಹೇಗೆ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ, ಅವರ ಒಂದು ಜಯಂತಿಯನ್ನ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ, ಅದನ್ನ ಎಲ್ಲೊಂದ್ ಕಡೆ ಖಂಡಿಸುವಂತದ್ದು ಆಗ್ಬೇಕು. ಆ ಖಂಡಿಸಿ ಜನರಿಗೆ ತಿಳುವಳಿಕೆ ಮೂಡಿಸುವಂತದ್ದು ಆಗ್ಬೇಕು. ಈ ದಿಕ್ಕಿನಲ್ಲಿ ಬರುವಂತಹ ಚುನಾವಣೆಯಲ್ಲಿ ಜನರ ಬೆಂಬಲವನ್ನ ನಮ್ಮ ಪರವಾಗಿ ಪಡ್ಕೋಬೇಕು, ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಯಾವುದೋ ಯುದ್ಧದ ಕಾಲದಲ್ಲಿಲ್ಲ. ನಾವು ಯುದ್ಧ ಕಾಲ ಆಗೆಲ್ಲ ಆಡಳಿತ ಮಾಡಬೇಕು ಅಂದ್ರೆ ಯುದ್ಧದಲ್ಲಿ ಗೆದ್ದು ಅವರು ಆಡಳಿತ ಮಾಡಬೇಕಿತ್ತು. ಇವತ್ತು ಚುನಾವಣೆಯಲ್ಲಿ ಗೆದ್ದು ನಾವು ಆಡಳಿತ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡಿರುವಂತದ್ದು ಒಂದು ಆಡ ಭಾಷೆಯಲ್ಲಿ ಮಾತಾಡಿದ್ದೀನಿ ಹೊರತು ನಾನೇನು ಒಬ್ಬರು ವ್ಯಕ್ತಿಗತವಾಗಿ ಹೇಳಿರುವಂತದ್ದೇನಲ್ಲ. ನನಗೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಜೊತೆ ನನಗೆ ವ್ಯತ್ಯಾಸ ಇರೋದಿಲ್ಲ. ನನ್ನ ಪಕ್ಷದ ಸೈದ್ಧಾಂತಿಕವಾಗಿಯೂ ರಾಜಕೀಯವಾಗಿ ನಾವು ಅವರನ್ನು ವಿರೋಧಿಸುವಂತದ್ದು ಮಾಡ್ತಾ ಇದ್ವಿ. ಇಡೀ ಕಾಂಗ್ರೆಸ್ ಪಕ್ಷನ ಹೊರತು ಇದ್ಯಾವುದು ವೈಯಕ್ತಿಕವಾಗಿ ಇವರು ತಿರುಚಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ನಾನು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತೀನಿ. ನಾವು ಕಾಂಗ್ರೆಸ್ ಪಕ್ಷನ ಈ ಇರುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಅನ್ನೋದು ಚುನಾವಣೆಯಲ್ಲಿರೋದು, ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಬೇಕು. ಇಂಥ ಓಲೈಕೆಯನ್ನ ಮಾಡುವಂತ ತುಷ್ಟೀಕರಣ ಓಲೈಕೆ ಮಾಡುವಂತ ಈ ಪಕ್ಷಗಳನ್ನೆಲ್ಲ ಸೋಲಿಸಬೇಕು. ನಮ್ಮತನ ಪೂರ್ವಕವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ವಿಷಾದ ಏನಾದ್ರೂ ಇದೆಯಾ ಸರ್? ಈ ರೀತಿ ವೈಯಕ್ತಿಕವಾಗಿ, ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಅವ್ರಿಗೇನು ನನಗೇನು ವ್ಯತ್ಯಾಸ ಇಲ್ಲ, ಅವ್ರಿಗೇನಾದ್ರೂ ಮನಸ್ಸಿಗೆ ಹೋಗಿದ್ರೆ ನನ್ನ ವಿಷಾದ ಇದೆ ಸರ್. ಇದನ್ನ ಇವರು ತಿರುಚೋ ಕೆಲಸ ಮಾಡ್ತಿದ್ದಾರೆ. ತಿರುಚೋದನ್ನ ಯಾರು ಜನ ಕೇಳಲ್ಲ, ಒಪ್ಕೊಳ್ಳಲ್ಲ. ಇದನ್ನ ಚುನಾವಣೆಯಲ್ಲಿ ಇವರು ಒಬ್ಬ ಮುಖ್ಯಮಂತ್ರಿನ ನಾಯಿಮರಿ, ಮನೆಯಾಳ, ಒಬ್ಬ ರಾಜ್ಯ ಬಿಜೆಪಿ ಅಧ್ಯಕ್ಷನ ಜೋಕರ್, ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿ ಅವ್ರನ್ನ ನರಂತಕ ಅಂತ ಕರೆದವರು ಇವರು. ಇವರ ಭಾಷೆಯಲ್ಲಿ ಮತ್ತೆ ಇವರಾಗೆ ಜಾತಿ ಧರ್ಮ ಆಧಾರಿತವಾಗಿ ಸಮಾಜ ಒಡೆಯ ಕೆಲಸಗಳನ್ನ ಯಾವತ್ತೂ ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ದೇನೆ ಹೊರತು ಇವರನ್ನೇನು ಯಾವ್ದಕ್ಕೆ ನಾನೇ ಯಾಕೆ ವೈಯಕ್ತಿಕವಾಗಿ ಇವ್ರದ್ದು ಯಾವ್ದು ಇಲ್ಲ. ಚುನಾವಣೆಯಲ್ಲಿ ಜನ ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕೆ ಹೊರತು ಇದ್ಯಾವುದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದ ಮೂಲಕ ಗೆಲ್ಲೋದು, ಇನ್ನೇನು ಬೇರೆ ರೀತಿ ಏನಾದ್ರು ಗೆಲ್ಲಕ್ಕೇನಿಲ್ಲ. ಹೊಡೆದಾಡಿ ದೈಹಿಕವಾಗಿ ಅಲ್ಲ ನಾವು ಗೆಲ್ಲೋದು, ಮತದ ಮೂಲಕ ಗೆಲ್ಲಕ್ಕಿರೋದು ಅಷ್ಟೇ. ಅದನ್ನ ಈಗಲೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಯುದ್ಧ ನಡೆಯೋದು, ಈ ಕಾಲದಲ್ಲಿ ಚುನಾವಣೆ ನಡೀತದೆ. ಚುನಾವಣೆಯನ್ನ ನಾವು ಗೆಲ್ಲಬೇಕು, ಬೆಂಬಲ ತಗೊಳ್ಬೇಕು. ಇಲ್ಲಿ ಬಡಿಯೋದು ಪ್ರಶ್ನೆ ಇಲ್ಲ. ಅವ್ರ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಯಾರು ಯಾರ್ದು ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತ ಬಹಳ ಸ್ಪಷ್ಟ. ಕುಮಾರಸ್ವಾಮಿ ಹೇಳ್ತಾರೆ ಅದು ನಿಮ್ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ. ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮಲ್ಲಿ ಚುನಾವಣೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿ ಸಾಯಿಸಿದಂತವರು, ಹತ್ಯೆ ಮಾಡಿದಂತವರು ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷದವರು.